ಜನಾರ್ದನ್ ರೆಡ್ಡಿ ಆಟಕ್ಕೆ ಬಿಜೆಪಿ ತಂಡ ತಂಡ ಬಳ್ಳಾರಿ ಕೊಪ್ಪಳದಲ್ಲಿ ರೆಡ್ಡಿ ಬರ್ಜರಿ ಬೇಟೆ ಬಿಜೆಪಿ ಕಾಂಗ್ರೆಸ್ ಸ್ಥಳೀಯರಿಗೆ ರೆಡ್ಡಿ ಟೀಮ್ ಫುಲ್ ಗಾಳ ಎಸ್ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಜನಾರ್ದನ್ ರೆಡ್ಡಿ ಪಕ್ಷ ಆರಂಭ ಮಾಡಿದಾಗ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಆರಂಭ ಮಾಡಿದಾಗ ಕೇವಲ ಬಿಜೆಪಿಗೆ ಎಫೆಕ್ಟ್ ಆಗಬಹುದು ಅಥವಾ ಕಾಂಗ್ರೆಸ್ ನಾಯಕರನ್ನ ಡಿವೈಡ್ ಮಾಡೋದಕ್ಕೆ ಬಿಜೆಪಿಯ ಪ್ಲಾನ್ ಇದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಿ ಜೆ ಪಿಗೆ ಹೆಲ್ಪ್ ರೆಡ್ಡಿ ಅವರು ಪಾರ್ಟಿ ಮಾಡಿದ್ದಾರೆ ರೆಡ್ಡಿ ಪಾರ್ಟಿ ಮಾಡಿರೋದ್ರಿಂದ ಬಿ ಜೆ ಪಿಗೆ ನಷ್ಟ ಇಲ್ಲ ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಕಾಂಗ್ರೆಸ್ ಏನು ಗೆಲ್ಲುವಂಥ ಕ್ಷೇತ್ರದಲ್ಲಿ ಇವ್ರು ಹೋಗಿ ಅಭ್ಯರ್ಥಿಯನ್ನು ಹಾಕಿ ಓಟ್ ಡಿವೈಡ್ ಮಾಡಿ ಬಿ ಜೆ ಪಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿತ್ತು ಈಗಲೂ ಕೂಡ ಆಗ್ತಾ ಇದೆ ಆದರೆ ಏನು ಅಲ್ಲಿ ಪಿಕ್ಚರ್ ನೋಡಿದ್ರೆ ಪ್ಲೇಟ್ ಚೇಂಜ್ ಮಾಡಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ರೆಡ್ಡಿಯವರ ಪ್ರಾಬಲ್ಯ ರೆಡ್ಡಿಯವರ ಪ್ರಭಾವ ರೆಡ್ಡಿಯವರು ಯಾರಿಗೆ ಗಾಳ ಆಗ್ತಾ ಇದ್ದಾರೆ ರೆಡ್ಡಿ ಪಕ್ಷದ ಒಂದು ಹೊಡೆತ ಕಾಂಗ್ರೆಸ್ಗಿಂತಲೂ ಹೆಚ್ಚಾಗಿ ಬಿ ಜೆ ಪಿಗೆ ಬೀಳುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಬಳ್ಳಾರಿ ಸಿಟಿ ಮತ್ತು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಸಿಟಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಬಿ ಜೆ ಪಿ ನಾಯಕರಿಗೆ ಸ್ಥಳೀಯ ನಾಯಕರು ಮಾಜಿ ಕಾರ್ಪೊರೇಟರ್ಗಳು ಆಮೇಲೆ ಬೂಡದ ಅಧ್ಯಕ್ಷರಾಗಿದ್ದಂಥವರು ಹೀಗೆ ಏನು ಜಿಲ್ಲಾ ಉಪಾಧ್ಯಕ್ಷರು ಸ್ಥಳೀಯ ಮಟ್ಟದ ತಾಲೂಕು ಮಟ್ಟದ ಅಧ್ಯಕ್ಷರು ಬಿ ಜೆ ಪಿಲಿ ಯಾರೆಲ್ಲ ಇದ್ದರು ಎಲ್ಲರೂ ಕೂಡ ಈಗ ಬಹುತೇಕರು ರೆಡ್ಡಿ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ ದಿನಕ್ಕೆ ಒಬ್ಬರು ಇಬ್ಬರು ಮೂರು ಜನ ಹೀಗೆ ಪ್ರತಿ ದಿನ ಬಿ ಜೆ ಪಿಯ ಸ್ಥಳೀಯ ನಾಯಕರು ಈಗ ರೆಡ್ಡಿ ಪಕ್ಷವನ್ನು ಜಾಯಿನ್ ಆಗ್ತಾ ಇದ್ದಾರೆ ಎಲ್ರಿಗೂ ಕೂಡ ಸ್ಥಳೀಯವಾಗಿ ಇಷ್ಟೊಂದು ಸ್ಟ್ರಾಂಗ್ ಆಗಿಬಿಟ್ರಲ್ಲ ಜನಾರ್ ರೆಡ್ಡಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಡ್ದೆ ಅವರ ಪತ್ನಿ ಜೊತೆಗೆ ಮಗಳು ಈ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ಒಂದು ವೇಳೆ ರೆಡ್ಡಿ ಏನಾದರೂ ಬಳ್ಳಾರಿಗೆ ಎಂಟ್ರಿ ಆದರೆ ಅದರ ಸಿನಾರಿಯನ್ನೇ ಚೇಂಜ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ಏನು ಗಂಗಾವತಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಜನಾರ್ದನ್ ರೆಡ್ಡಿ ಅನೌನ್ಸ್ ಮಾಡಿದ್ದಾರೆ ಸೊ ಗೆಲ್ಲಲೇಬೇಕು ಹಾಗಾಗಿ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಯಾವುದೇ ಭೇದ್ಭಾವ ಇಲ್ಲ ಯಾರೆಲ್ಲ ಬರ್ತೀರಾ ಬರ್ತಾರೆ ಅಷ್ಟೇ ಪಕ್ಷಕ್ಕೆ ಇರೋದೆ ಆ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಜನಾರ್ದನ್ ರೆಡ್ಡಿ ಮಾಡ್ತಾಯಿದ್ದಾರೆ ಈಗಾಗಲೇ ಅಲ್ಲಿ ಯಾವುದೇ ಜಾತಿ ಧರ್ಮ ನೋಡದೆ ಮುಸ್ಲಿಂ ಹಿಂದೂ ಕ್ರೈಸ್ತ ಎಲ್ಲರಿಗೂ ಕೂಡ ಎಷ್ಟು ಬೇಕೋ ಅಷ್ಟು ಅನುದಾನವನ್ನು ದೇವಸ್ಥಾನದಿಂದ ಹಿಡಿದು ದರ್ಗಾದಿಂದ ಹಿಡಿದು ಮಸೀದಿ ಚರ್ಚಿಂದ ಹಿಡಿದು ಎಲ್ಲರೂ ಕೂಡ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಯಾವುದೇ ಪಕ್ಷದಲ್ಲಿದ್ದಂಥ ಸ್ಥಳೀಯ ನಾಯಕರನ್ನು ಎಲ್ಲರೂ ಕರ್ಕೊಂಡ್ಬಂದು ತಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ಕೊಪ್ಪಳ ಭಾಗದಲ್ಲಿ ಒಡೆತವನ್ನು ಕೊಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿ ಜೆ ಪಿಗೆ ಒಂದು ರೀತಿ ಟೆನ್ಷನ್ ಜಾಸ್ತಿ ಆಗಿದೆ ರೆಡ್ಡಿ ಅವರ ಒಂದು ಪ್ಲಾನ್ಗೆ ಬಿ ಜೆ ಪಿ ಒಂದು ರೀತಿ ತಂಡ ಹೊಡಿತಾ ಇದೆ ಬಳ್ಳಾರಿ ಮತ್ತು ಕೊಪ್ಪಳದಲ್ಲಿ ಗೆಲ್ಲಬಹುದಾದ ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ರೆಡ್ಡಿ ಪಾರ್ಟಿ ರೆಡ್ಡಿಯವರ ಒಂದು ಹೊಸ ಪಕ್ಷದ ರಚನೆಯಿಂದಾಗಿ ಬಿ ಜೆ ಪಿಗೆ ಸೋಲುವ ಒಂದು ಸೋಲಿಸುವಂಥ ಕೆಲಸವನ್ನು ರೆಡ್ಡಿ ಮಾಡ್ತಾಯಿದ್ದಾರೆ ಬಿ ಜೆ ಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಇದರ ಪ್ರಭಾವ ಚಿತ್ರದುರ್ಗ ದಾವಣಗೆರೆ ರಾಯಚೂರು ಗದಗ ಯಾದಗಿರಿ ಈ ಜಿಲ್ಲೆಗಳ ಮೇಲೂ ಕೂಡ ಬೀಳುತ್ತೆ ಕರಿನೆರಳು ರೆಡ್ಡಿ ಪಕ್ಷ ಇನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ್ಯಕ್ಟಿವ್ ಆಗಿಲ್ಲ ಸಂಕ್ರಾಂತಿ ಮುಗೀತು ಸಂಕ್ರಾಂತಿ ಆದ ನಂತರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೀವಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡ್ತೀವಿ ಅಂತ ಹೇಳಿದರು ಆ ಒಂದು ಪ್ರಕ್ರಿಯೆ ನಡೀತಾ ಇದೆ ಈಗ ಕರ್ನಾಟಕ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜನಾರ್ದ ರೆಡ್ಡಿ ಅವರ ನೇತೃತ್ವದಲ್ಲಿ ಇದೆ ಸೊ ಅದಕ್ಕೆಲ್ಲ ಒಂದು ಭರ್ಜರಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಬಹುಶಃ ಈ ಜನವರಿ ಎಂಡೊಳಗಡೆ ಮತ್ತಷ್ಟು ಆಪರೇಷನ್ಸ್ ಆಗಬಹುದು ಯಾರೆಲ್ಲ ಅತೃಪ್ ಅತೃಪ್ತ ಬಿ ಜೆ ಪಿಲಿ ಯಾರಿಗೆಲ್ಲ ಟಿಕೆಟ್ ಸಿಗಲ್ವೋ ಎಲ್ಲರನ್ನು ಕೂಡ ಸೆಳೆದ್ಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಟಿಕೆಟ್ ಕೊಡುವಂಥ ಕೆಲಸವನ್ನು ರೆಡ್ಡಿ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ನೋಡೋಣ ಒಟ್ಟಿನಲ್ಲಿ ರೆಡ್ಡಿಯವರ ಪ್ರಭಾವ ಅವರ ಪಕ್ಷದಿಂದ ಬಿ ಜೆ ಪಿ ಎಂದು ತಂಡ ಹೊಡಿತಾ ಇದೆ ಸದಕ್ಕಂತೂ ಬಿ ಜೆ ಪಿಗೆ ಟೆನ್ಷನು ಟೆನ್ಷನ್ನು ಸೊ ಎಸ್ ವೀಕ್ಷಕರೇ ರೆಡ್ಡಿ ಅವರ ಎಂಟ್ರಿಯಿಂದ ಬಿ ಜೆ ಪಿಗೆ ಎಷ್ಟು ಲಾಸ್ ಆಗ್ಬೋದು ಕೊಪ್ಪಳ ಮತ್ತು ಬಳ್ಳಾರಿ ಈ ಎರಡು ಜಿಲ್ಲೆಗಳ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು